ಮತದಂಗದಳದ ಕಾರ್ಯಕರ್ತರಿಗೆ ಗಡಿಪಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ಪೇಜಾವರ ಶ್ರೀಗಳು ಬಿಜೆಪಿಯವರೆಲ್ಲರೂ ಕೂಡ ವಿರೋಧ ಮಾಡಿದ್ದಾರೆ, ಇದು ಸರ್ಕಾರದ ನಡೆ ಸರಿಯಲ್ಲ ಅಂತ. ಬಿಜೆಪಿಯವರದ್ದು ರಾಜಕೀಯ ಮಾಡ್ತಿದ್ದಾರೆ ಉದ್ದೇಶಪೂರ್ವಕವಾಗಿ, ಹಿಂದೂ ಪರ ಸಂಘಟನೆಗಳನ್ನ ಹತ್ತಿಕ್ಕುವಂತ ಕೆಲಸ ಗೃಹ ಇಲಾಖೆ ಮಾಡಿ. ಯಾರು ಕೂಡ ಕಾನೂನನ್ನು ಹೊರತುಪಡಿಸಿ ಪೊಲೀಸ್ ಇಲಾಖೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಬಜರಂಗದಳದವರಾಗಲಿ ಅಥವಾ ಬೇರೆಯವರಾಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಅಥವಾ ವೈಯಕ್ತಿಕವಾಗಿ ಇಂಡಿವಿಜುವಲ್ಸ್ ಆಗಲಿ, ಕಾನೂನು ಚೌಕಟ್ಟಿನಲ್ಲಿ ಅವ್ರು ಏನು ಮಾಡಿದರೂ ಕೂಡ ನಮ್ಮ ಸಹಕಾರ ಯಾವತ್ತೂ ಕೂಡ ಇರುತ್ತೆ. ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಏನು ಮಾಡಬೇಕು? ಪೊಲೀಸ್ ಇಲಾಖೆ ಇರೋದಕ್ಕೆ, ಕಾನೂನನ್ನು ಶಾಂತಿಯನ್ನು ಕಾಪಾಡೋದಕ್ಕೆ ಪೊಲೀಸ್ ಇಲಾಖೆ ಇರೋದು. ಆ ದೃಷ್ಟಿಯಲ್ಲಿ ಅವರು ಕ್ರಮಗಳು ತಗೊಳ್ತಾರೆ ವಿನಃ ಪರ್ಸನಲ್ಲಾಗಿ ಯಾರನ್ನೋ ಹತ್ತಿಕ್ಕಬೇಕು ಅಥವಾ ರಾಜಕೀಯ ದುರುದ್ದೇಶದಿಂದ ಮಾಡಬೇಕು ಅಂತ ಯಾವ ಪೊಲೀಸ್ನವರು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಅದರಿಂದ ನಮ್ಮ ಸರ್ಕಾರ, ನಾವು ಜನಸಮುದಾಯಕ್ಕೆ, ಈ ರಾಜ್ಯದ ಜನತೆಗೆ ಏನು ಮಾತು ಕೊಟ್ಟಿದ್ದೇವೆ ಎಂದೇ ಶಾಂತಿಯನ್ನು ಕಾಪಾಡ್ತೇವೆ. ನಮ್ಮ ಪ್ರಣಾಳಿಕೆಯ ಮುಖಪುಟದಲ್ಲೇ ಬರೆದಿದ್ದೀವಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಕರ್ನಾಟಕ ಅಂತ ಹೇಳಿ ನಾವು ನಮ್ಮ ಪ್ರಣಾಳಿಕೆಯ ಘೋಷವಾಕ್ಯವನ್ನೇ ಹೇಳಿದ್ದೇವೆ. ಹಾಗಾಗಿ ನಾವು ಯಾವುದೇ ರೀತಿಯಲ್ಲಿ ಅವರೆಲ್ಲ ಶಾಂತಿಯಿಂದ ಇದ್ದರೆ, ಸಹಕರಿಸಿದರೆ ನಾವು ಅವ್ರ ಜೊತೆಯಲ್ಲೇ ಇರ್ತೀವಿ, ನಾವೇನು ಅವರ ವಿಭಿನ್ನವಾಗಿ ಇರೋದಿಲ್ಲ. ಸರ್, ಜಮೀರ್ ಅಹ್ಮದ್ ಅವರು ತೆಲಂಗಾಣ ಚುನಾವಣಾ ಪ್ರಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸ್ಪೀಕರ್ ಸ್ಥಾನಕ್ಕೆ ಅಪಮಾನ ಮಾಡುತ್ತದೆ. ಸ್ಪೀಕರ್ ಸ್ಥಾನ ದೇಶದಲ್ಲಿ ಮೊದಲ ಬಾರಿಗೆ ಮುಸ್ಲಿಮರು ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಕೂಡ ಮುಸ್ಲಿಮ್ ಅವರಾಗಿರುವಂತಹ ಸ್ಪೀಕರ್ ಅವರಿಗೆ ಕೈ ಮುಗಿತಾರೆ, ಇದು ಮಾಡಿರೋದು ಕಾಂಗ್ರೆಸ್ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ನಾನು ಅದನ್ನು ಗಮನಿಸಿಲ್ಲ, ಯಾವ ಅರ್ಥದಲ್ಲಿ ಅವ್ರು ಹೇಳಿದಾರೋ ಏನೋ ಗೊತ್ತಿಲ್ಲ, ಗೊತ್ತಿಲ್ಲದೆ ಅದಕ್ಕೆ ಪ್ರತಿಕ್ರಿಯೆ ಮಾಡೋದು ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಮಾತನಾಡೋದು ಚುನಾವಣಾ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಸರಿ ಗೊತ್ತಿಲ್ಲಪ್ಪ, ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆ ನಾನು ಏನು ಪ್ರತಿಕ್ರಿಯೆ ಮಾಡೋದು? ವಿಷಯ ಗೊತ್ತಿದ್ದರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಮಾಡ್ತೇನೆ. ನಾನು ಅದು ಗಮನಿಸಿಲ್ಲ, ಅದನ್ನು ನೋಡ್ತೀನಿ, ಬೇಕಾದ್ರೆ ಅದು ತಿಳ್ಕೊಂಡ ಮೇಲೆ ನಾನು ಪ್ರತಿಕ್ರಿಯೆ ಮಾಡ್ತೀನಿ. ಎಲ್ಲ ಪ್ರತಿನಿತ್ಯ ನಡೀತಾ ಇರುತ್ತೆ ರೀ, ಅದಕ್ಕೆ ಏನೆಲ್ಲ ಈಗ ಬೆಳವಣಿಗೆಗಳು ಹಿಂದೆ ಆಗಿತ್ತು ಈಗ ಆಗ್ತಾ ಇದೆ ಅದನ್ನೆಲ್ಲ ನಾವು ನೋಡಿ, ನಾನು ಹೇಳಿದ್ನಲ್ಲ ಒಂದೇ ಮಾತಿನಲ್ಲಿ ಹೇಳಿದ್ದೇನೆ, ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಕೆಲಸ, ಆ ಕೆಲಸವನ್ನು ನಾವು ಮಾಡ್ತೇವೆ. ಸರ್, ಇನ್ನೊಂದು ಸೋಮಣ್ಣ ವಿಚಾರ ಕೇಳಿ, ಆದರೂ ಕೂಡ ಇತ್ತೀಚೆಗೆ ಸೋಮಣ್ಣ ಅವರ ಸೇರ್ಪಡೆ ಜಾಸ್ತಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ, ಮಾತುಕತೆಗಳಾಗ್ತಿದ್ದಾವೆ ಕಾಂಗ್ರೆಸ್ ಬರೋದಕ್ಕೆ, ತುಮಕೂರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು. ಸೊ ಇಲ್ಲ, ಸೋಮಣ್ಣ ಅವರು ಕಾಂಗ್ರೆಸ್ಸಿಗೆ ಬರೋದರಲ್ಲಿ ನಮ್ಮದೇನು ಅಬ್ಜೆಕ್ಷನ್ಸ್ ಇಲ್ಲ, ಅವ್ರು ಬಂದರೆ ನಾನು ಸ್ವಾಗತ ಮಾಡ್ತೀನಿ. ಆದರೆ ಏನು ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅವರಿನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖಂಡರಾಗಿದ್ದಾರೆ, ಪ್ರಭಾವಿ ಮುಖಂಡರಾಗಿದ್ದಾರೆ ಆ ಪಕ್ಷದಲ್ಲಿ. ನಾನು ಅದರ ಬಗ್ಗೆ ಈಗ ಪ್ರತಿಕ್ರಿಯೆ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅವರಿನ್ನೂ ಕೂಡ ಆ ಪಕ್ಷದಲ್ಲಿ. ಒಂದು ವೇಳೆ ನಮ್ಮ ಪಕ್ಷಕ್ಕೆ ಬರ್ತೇವೆ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೇವೆ. ಪಕ್ಷಕ್ಕೆ ಬಂದರೆ ಬಲ ಸಿಗುತ್ತೆ ಅಂತ ಎಲ್ಲರೂ ಅವರಿಗೆ ಆದಂಥ ಒಂದಿಷ್ಟು ಶಕ್ತಿ ಇದ್ದೇ ಇರುತ್ತಲ್ಲ ರಾಜಕೀಯ ಕ್ಷೇತ್ರದಲ್ಲಿ, ಅವರವ್ರದ್ದೇ ಫಾಲೋಯಿಂಗ್ ಇರುತ್ತೆ, ಅವರವ್ರದ್ದೇ ಶಕ್ತಿ ಇರುತ್ತೆ, ಅದು ಖಂಡಿತವಾಗಿ ಅದು ನಮ್ಮ ಪಕ್ಷಕ್ಕೂ ಕೂಡ ಸಿಕ್ಕುತ್ತೆ. ಚರ್ಚೆ ಮಾಡಿದ್ದಾರೆ? ನನ್ನ ಜೊತೆ ಏನು ಮಾಡಿಲ್ಲ, ನಮ್ಮ ಅಧ್ಯಕ್ಷರ ಜೊತೆ ಏನಾದರೂ ಮಾಡಿದಾರೇನೋ ಗೊತ್ತಿಲ್ಲ ನನಗೆ. ಸರ್, ಆಮೇಲೆ ಇನ್ನೊಂದು, ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಮಾತು ಹೇಳಿದ್ದಾರೆ ಸರ್ ಸ್ಟೇಜ್ ಮೇಲೆ, ದುಬೈನಲ್ಲಿ ಇದ್ದಾಗ ನಾನು ಸಿ ಎ ಮಾಡ್ತೀನಿ ಅನ್ನೋದಾಗಿದ್ರೆ ಸೋಮಶೇಖರ್ ಅವರು ಮತ್ತೆ ಗೋಪಾಲಯ್ಯ ಅವರು ಬರೋರು, ಕುಮಾರಸ್ವಾಮಿ ಅವರು ಮಾಡಕ್ಕೆ ಒಪ್ಪಲಿಲ್ಲ ಅವತ್ತು. ಅದೆಲ್ಲ ಹಳೇದ ಇಲ್ಲ, ಹಳೆ ಕತೆ ಯಾಕೆ ಮಾತಾಡೋಣ, ಮುಂದಿಂದ ಮಾತಾಡೋಣ ಬರ್ರಿ. ಎಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.